ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್ ಬನ್ನಿ ಇವತ್ತು ದೀಪಾವಳಿ ಹಬ್ಬಕ್ಕೆ ಒನ್ ಡೇ ನಾನು ಫೋಟೋಸ್ಗೋಸ್ಕರ ಸ್ಯಾಡಿ ಪಿನ್ನಿಂಗ್ ಮಾಡಿದ್ದು ಹಾಗೂ ಸ್ಯಾಡಿ ಡ್ರೇ ಸ್ಯಾರಿ ಡ್ರೇಪಿಂಗು ಜೊತೆಗೆ ಮೇಕಪ್ಪು ಸಿಂಪಲ್ ಆಗಿರೋವಂಥ ಮೇಕಪ್ಪು ಹಬ್ಬಕ್ಕೋಸ್ಕರ ಹೇಗೆ ರೆಡಿ ಆಗ್ಬೋದು ಅಂತ ಜಸ್ಟ್ ಸಮ್ ಟಿಪ್ಸ್ ಕೊಡ್ತೀನಿ ಈಗ ನೋಡೋಣ ಬನ್ನಿ ನಾನಿದೊಂದು ಜರಿ ಬಾರ್ಡರ್ದು ಡಬಲ್ ಕಲರ್ ಸಾಡಿ ತೊಗೊಂಡಿದ್ದೀನಿ ಇದು ರೆಡ್ ಕಲರ್ ವಿತ್ ಕ್ರೀಮ್ ಕಲರ್ ಕಾಂಬಿನೇಷನ್ ಇದೆ ಇದರಲ್ಲಿ ಗೋಲ್ಡನ್ ಕಲರ್ ಅಲ್ಲಿ ಪಲ್ಲುಲೆಲ್ಲ ಇವರು ಡಿಸೈನ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ ಅಲ್ಲಿ ಮೋಟಿಫ್ ಇದೆ ಆಮೇಲೆ ಇದನ್ನ ನಾನು ಪಿನ್ನಿಂಗ್ ಮಾಡೋದು ನಿಮಗೆ ತೋರಿಸ್ತಾ ಬರ್ತೀನಿ ಆಮೇಲೆ ಇದಕ್ಕೆ ಬ್ಲೂ ಬಾರ್ಡರ್ ಇದೆ ಸ್ಯಾಡಿಗೆ ಬ್ಲೂ ವಿತ್ ಗೋಲ್ಡನ್ ಬಾರ್ಡರ್ ಇದು ಫ್ಯಾನ್ಸಿ ಸಾಡಿ ನಮ್ಮ ಸುತ್ತ ಅಳತೆ ಎಷ್ಟಿದೆ ಅಷ್ಟ ಅಷ್ಟುದ್ದ ಬಿಡೋದು ಆಮೇಲೆ ನೆರಿಗೆಗೋಸ್ಕರ ಈ ಈ ರೀತಿ ಪಿನ್ನಿಂಗ್ ಮಾಡ್ಕೊಳ್ಳೋದು ಆಮೇಲೆ ನೋಡಿ ನಾವು ನೆರಿಗೆಗೋಸ್ಕರ ಈಗೇನು ನೆರಿಗೆ ತಗೊಂಡಿರ್ತೀವಲ್ಲ ಅದೆಷ್ಟಿದೆ ಅಷ್ಟಕ್ಕೆ ನಾವು ಬಟ್ಟೆ ಪಿನ್ ಹಾಕೋಬೇಕು ಬಟ್ಟೆ ಪಿನ್ ಹಾಕ್ಕೊಂಡು ಆಮೇಲೆ ಇನ್ನು ಸ್ವಲ್ಪ ಈ ಕಡೆಗೆ ಸಾಡಿ ತೊಗೊಂಡು ಆಮೇಲೆ ಮೇನ್ ಸೆರಗು ಪಲ್ಲು ಮಾಡ್ಕೋತೀವಲ್ಲ ಪಲ್ಲು ಪಿನ್ನಿಂಗಿಗೆ ಈ ರೀತಿ ನಿಮಗೆ ನೆರಿಗೆ ಸಣ್ಣದ ಬೇಕಾದರೆ ಪ್ಲೀಟಿಂಗು ಸಣ್ಣಗೆ ಮಾಡೋದು ಇಲ್ಲ ಅಂತಂದರೆ ದೊಡ್ಡದು ಬೇಕಂದ್ರೆ ಸಿಂಗಲ್ ಪಿನ್ ಬೇಕಾದ್ರೂ ಮಾಡ್ಬೋದು ಇದು ಚೆನ್ನಾಗೇ ಕಾಣುತ್ತೆ ಈಗ ನೋಡಿ ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ತೊಗೊಂಡು ಒಂದೊಂದೇ ನೆರಿಗೆನ ಈ ರೀತಿ ಹಿಡಿದು ಪಿನ್ನಿಂಗ್ ಮಾಡಿ ಇಟ್ಕೊಳ್ಳೋದು ಈಗ ನಾಳೆ ದಿನ ಹಬ್ಬ ಇತ್ತು ಇಲ್ಲ ಫಂಕ್ಷನ್ ಇತ್ತು ಇಲ್ಲಾದರೂ ಹೋಗ್ತಿದ್ವಿ ಅಂತಂದರೆ ಇಮಿಡಿಯೇಟ್ ರೆಡಿ ಆಗ್ಲಿಕ್ಕೆ ಟೈಮ್ ಇರೋಲ್ಲ ಮನೇಲಿ ಕೆಲಸ ಎಲ್ಲ ಇರುತ್ತಲ್ಲ ಈ ಬಿಫೋರ್ ಹಿಂದಿನ ದಿನ ಓವರ್ ನೈಟ್ ಬೇಕಾದ್ರೆ ನಾವು ಈ ರೀತಿ ಪಿನ್ನಿಂಗ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಜಸ್ಟ್ ನಾವು ಹೆಡ್ಬಾತು ಅದು ಇದು ತೊಗೊಂಡು ನಾವೀಗ ಸಾಡಿ ಹಾಕ್ಕೊಬೋದು ನೋಡಿ ಟೂ ಮಿನಿಟ್ಸಲ್ಲಿ ಸಾಡಿ ಹಾಕ್ಕೊಂಡ್ಬಿಡ್ಬೋದು ನೋಡಿ ನಾನು ಈಗ ತೋರಿಸಿದಂಥ ಪಿನ್ನಿಂಗ್ ನಾನು ಏನಿಲ್ಲ ನಾನು ವೇರ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿತ್ ಮ್ಯಾಚಿಂಗ್ ಬ್ಲೌಸ್ ಆಯಿತಾ ಈ ಸಾಡಿ ಯಾವ ರೀತಿ ಬಂದಿದೆ ಯಾವ ರೀತಿ ಕೂತಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಪಲ್ಲು ನೆರಿಗೆ ಎಲ್ಲ ಈ ರೀತಿ ಬಂದಿದೆ ವಾವ್ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ನು ರೆಡ್ ವಿತ್ ಬ್ಲೂ ಆ್ಯಂಡ್ ಕ್ರೀಮ್ ಕಾಂಬಿನೇಷನ್ ಇದರಲ್ಲಿ ಗೋಲ್ಡನ್ ಕಲರ್ ಮೋಟಿವ್ಸ್ ಅವರೆಲ್ಲ ಕೊಟ್ಟಿರೋದಕ್ಕೆ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿದೆ ಇದು ಫ್ಯಾನ್ಸಿ ಸಾಡಿ ಇದು ಹಬ್ಬಕ್ಕೆ ಆಮೇಲೆ ನಾವೇನಾದರೂ ವೆಡ್ಡಿಂಗ್ಗೆ ಏನಾದರೂ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಹೋದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಬಂದಿದೆ ಈಗ ಈ ಸಾಡಿಗೆ ಬೇಕಾಗಿರೋಂಥ ಸಿಂಪಲ್ಲಾಗಿ ಒಂದು ಜ್ಯುವೆಲ್ಸ್ ಹಾಕ್ಕೊಂಡು ಮೇಕಪ್ ನೋಡೋಣ ಈಗ ಖಾಲಿ ಕಿವಿ ಇದ್ರೆ ಚೆನ್ನಾಗಿ ಅನಿಸ್ತಾ ಇಲ್ಲ ಅದಕ್ಕೆ ಇದಕ್ಕೆ ಮ್ಯಾಚಿಂಗು ಒಂದು ಇಯರಿಂಗ್ ಹಾಕೋತೀನಿ ಆಮೇಲೆ ಇದಕ್ಕೆ ನೋಡಿ ರೆಡ್ ಕಲರ್ ಲಾಕೆಟ್ ಇರೋವಂಥ ಬೀಡೆಡ್ ಲೆಕ್ಲೆಸ್ ಆಮೇಲೆ ಕೈಗೆ ರೆಡ್ ಕಲರ್ ಬ್ಯಾಂಗಲ್ಸ್ ಹಾಕೋತಾ ಇದ್ದೀನಿ ಮೆಟಲ್ದು ಈಗ ಎಲ್ಲ ಜ್ಯುವೆಲ್ಸ್ ಎಲ್ಲ ಮ್ಯಾಚ್ ಆಗಿದೆ ಈಗ ಮುಖಕ್ಕೆ ಸಿಂಪಲ್ಲಾಗಿ ಒಂದು ಮೇಕಪ್ಪು ಮಾಯ್ಚರೈಸರ್ ಹಚ್ಕೋತಾ ಇದ್ದೀನಿ ನಾನು ಮುಖಕ್ಕೆ ಈಗ ಫೇರ್ನೆಸ್ ಕ್ರೀಮು ಅದು ಇದು ಎಲ್ಲ ಹಚ್ಕೋಬಾರ್ದು ಪಿಗ್ಮೆಂಟೇಷನ್ ಆಗುತ್ತೆ ಫಾರ್ಟಿ ಇಯರ್ಸ್ ಆದಮೇಲೆ ಮುಖ ಎಲ್ಲ ಬಂಗ್ ಬರುತ್ತೆ ಆದ್ದರಿಂದ ಬರೀ ಮಾಯ್ಚುರೈಸರು ಇಲ್ಲಾಂದರೆ ಸನ್ಸ್ಕ್ರೀನ್ ಲೋಷನ್ ಅಷ್ಟೇ ಹಚ್ಕೋಬೇಕು ಆಮೇಲೆ ಮೇಲುಗಡೆ ನಾನು ಸಿಂಧೂರ ಇಟ್ಕೋತೀನಿ ಸಿಂಧೂರ ಆಮೇಲೆ ಹಣೆಗೆ ಮ್ಯಾಚಿಂಗ್ ಬಿಂದಿ ಅದಕ್ಕೆ ರೆಡ್ ಕಲರ್ ನಾನೊಂದು ಬಿಂದಿ ಇಟ್ಕೋತಾ ಇದ್ದೀನಿ ನೋಡಿ ಈಗ ಸಿಂಪಲ್ ಅಂಥ ಮೇಕಪ್ ಆಯಿತು ಈಗ ತುಟಿಗೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಆದ್ದರಿಂದ ಇದಕ್ಕೆ ಬಾಮ್ ಯೂಸ್ ಮಾಡ್ತಾಯಿದ್ದೀನಿ ಹಿಮಾಲಯ ಬಾಮ್ ಆಯಿತಾ ಈಗ ಕಣ್ಣಿಗೆ ಕಾಡ್ಗೆ ಎಲ್ಲಿದ್ರೆ ಚೆನ್ನಾಗಿರುತ್ತಾ ಕಣ್ಣು ಕಪ್ಪು ಹಚ್ಕೋತಾ ಇದ್ದೀನಿ ಹಿಮಾಲಯದು ಕಾಜಲ್ ಈ ರೀತಿ ಬೆರಳಲ್ಲಿ ತಗೊಂಡು ಈ ರೀತಿ ಫೈನಾಗಿ ಹಚ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಕಣ್ಣಿಗೆ ಕಾಜಲ್ ಈಗ ಈಗ ಸಿಂಪಲ್ ಆಗಿರೋ ಮೇಕಪ್ ಲುಕ್ ಆಗಿದೆ ಈಗ ನೋಡಿ ಮ್ಯಾಚಿಂಗ್ ಇಯರಿಂಗ್ ವಿತ್ ಒಳ್ಳೆ ಬೀಡೆಡ್ ನೆಕ್ಲೆಸ್ ಆ್ಯಂಡ್ ಮತ್ತು ಬ್ಯಾಂಗಲ್ಸ್ ಹಾಕ್ಕೊಂಡು ನಾನೀಗ ಚೂರ್ ಐಬ್ರೋನ ಐಬ್ರೋ ಪೆನ್ಸಿಲಿಂದ ಕೂಮ್ ಮಾಡ್ಕೋತೀನಿ ನೋಡಿ ಚೂರ್ ಹೇರ್ ಕೂಮ್ ಮಾಡ್ಕೊಳ್ಳೋಣ ನಾನು ಸಣ್ಣದೊಂದು ಸ್ಮಾಲ್ ಕ್ಲಿಪ್ ಹಾಕಿ ಹೇರ್ ಫ್ರೀ ಹೇರ್ ಬಿಟ್ಟಿದ್ದೀನಿ ಈ ಸ್ಯಾಡಿಗೆ ಮ್ಯಾಚ್ ಆಗೋ ಥರ ನೋಡಿ ಈ ರೀತಿ ಬಂದಿದೆ ಸಾಡಿ ಲುಕ್ಕು ನೋಡಿ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸಾಡಿ ತೀರಾ ಅತಿ ಜ್ಯುವೆಲ್ಸ್ ಹಾಕ್ಕೊಂಡು ದೊಡ್ಡ ಗ್ರ್ಯಾಂಡ್ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರಲ್ಲ ಸಾಡಿ ಗ್ರ್ಯಾಂಡ್ ಇತ್ತಂದರೆ ಸಿಂಪಲ್ ಮೇಕಪ್ಪು ಸಿಂಪಲ್ ಮೇಕಪ್ ಮೇಕಪ್ ಗ್ರ್ಯಾಂಡ್ ಆಗಿತ್ತಂದರೆ ಸಿಂಪಲ್ ಔಟ್ಫಿಟ್ಟು ಈ ರೀತಿ ವಯಸ್ಸು ವರ್ಷ ಹಾಕ್ಕೊಂಡ್ವಿ ಅಂತಂದರೆ ನೋಡಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ಫೋಟೋಸು ಚೆನ್ನಾಗಿ ಬರುತ್ತೆ ನೋಡಿ ಓವರ್ ಆಲ್ ಸಾಡಿ ಲುಕ್ಕು ಈ ರೀತಿ ಇದೆ ನಾನಿದು ಸಿಂಗಲ್ ಪಿನ್ನಿಂಗ್ ಮಾಡಿದ್ದೀನಿ ಬೇಕಾದ್ರೆ ನಿಮಗೆ ಪ್ಲೀಟ್ಸ್ ಇಷ್ಟ ಆಯಿತಂದರೆ ಇನ್ನೊಂದು ಸ್ವಲ್ಪ ಉದ್ದ ಬಿಟ್ಕೊಂಡು ಪ್ಲೀಟ್ಸ್ ಮಾಡಿ ಸೆರೆಗೆ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿದ್ದರೆ ಕ್ಯೂಟಾಗೂ ಕಾಣ್ತೀವಿ ಜೊತೆಗೆ ಫೋಟೋಸು ಚೆಂದ ಬರುತ್ತೆ ಅತಿ ಪರಿ ರೆಡಿಯಾಗಿ ಆರ್ಡಾಗಿ ಫ್ಯಾಷನ್ ಮಾಡಿದ್ರೆ ಏನು ಚೆನ್ನಾಗಿ ಅನಿಸಲ್ಲ ನಿಮಗೆ ಈ ಸಾಡಿ ಔಟ್ಫಿಟ್ ಇಷ್ಟ ಆಯಿತು ಅಂತಂದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್